ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಯಾಗ್ತಿರೋ ಒಂದು ಸುದ್ದಿ ಅಂದರೆ ಮುಂದಿನ ಸ್ಯಾಂಡಲ್ವುಡ್ನ ಭರವಸೆಯ ಸ್ಟಾರ್ ಯಾರಾಗ್ತಾರೆ ಅನ್ನೋ ವಿಚಾರ. ಹೌದು ಸ್ನೇಹಿತರ, ಸ್ಯಾಂಡಲ್ವುಡ್ನಲ್ಲಿ ಈಗೊಂದು ಪ್ರಶ್ನೆ ಎದ್ದಿದೆ. ಮೊನ್ನೆ ಸುದ್ದಿ ಹೇಳಿದ ಮೇಲೆ ಈ ಒಂದು ಕುತೂಹಲ ಮೂಡಿದೆ. ಪ್ರತಿ 10ರಿಂದ 15 ವರ್ಷದಲ್ಲಿ ಹೊಸ ನಾಯಕ ನಟರು ಬರ್ತಾರೆ. ಹೀಗೆ ಹೇಳೋದ್ರ ಜೊತೆಗೆ ಈಗ ಸಾಕಷ್ಟು ಭರವಸೆಯ ನಟರು ಕೂಡ ಬಂದಿದ್ದಾರೆ. ಅವರು ಕಿತ್ತಾಡಬಾರದು, ಚೆನ್ನಾಗಿದ್ದು ಇಂಡಸ್ಟ್ರಿ ಉಳಿಸಿಕೊಂಡು ಹೋಗಬೇಕು. ಹೀಗೆ ಹೇಳಿದ್ದೆ ತಡ ನೋಡಿ ಮುಂದಿನ ಸೂಪರ್ ಸ್ಟಾರ್ ಯಾರು ಅನ್ನೋ ಕ್ಯೂರಿಯಾಸಿಟಿ ಕ್ವಶನ್ ಮೂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಸಾಕಷ್ಟು ಜೋರಾಗಿಯೇ ನಡೀತಾ ಇದೆ. ಇದರ ಸುತ್ತ ಇಲ್ಲೊಂದು ಸ್ಟೋರಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡಮನೆ ಸದಾ ಒಂದಲ್ಲ ಒಂದು ಕೊಡುಗೆ ಕೊಡ್ತಾ ಬಂದಿದೆ. ರಾಜ್ಕುಮಾರ್ ಸಿನಿಮಾರಂಗದಲ್ಲಿ ತಮ್ಮದೇ ಸೇವೆ ಸಲ್ಲಿಸಿದ್ದಾರೆ. ಇಲ್ಲದೆ ದೊಡ್ಡಮನೆಯಿಂದ 3 ಸ್ಟಾರ್ಸ್ ಕೂಡ ಹೊರಬಿದ್ದಿದ್ದಾರೆ. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮದೇ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲಿಯೇ ಇದೀಗ ದೊಡ್ಡಮನೆಯ ಯುವ ರಾಜ್ಕುಮಾರ್ ತಮ್ಮ ಅದೃಷ್ಟ ಪರೀಕ್ಷೆಗೆ ಬಂದಿದ್ದಾರೆ. ಯುವ ಸಿನಿಮಾದ ಮೂಲಕ ಯುವರಾಜ್ ಕುಮಾರ್ ದೊಡ್ಡ ಭರವಸೆ ಮೂಡಿಸಿದ್ದಾರೆ. ಇನ್ನು ಸಂತೋಷ್ ಆನಂದರಾಮ್ ಡೈರೆಕ್ಷನ್ನ ಈ ಚಿತ್ರದಲ್ಲಿ ಸಪ್ತಮ್ಮೇಗೌಡ ನಾಯಕಿಯಾಗಿ ನಟಿಸಿದ್ದಾರೆ. ಯುವರಾಜ್ ಕುಮಾರ್ ಈ ಚಿತ್ರಕ್ಕಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡು ಬಂದಿದ್ದಾರೆ. ಯುವರಾಜ್ ಕುಮಾರ್ ಕೆಲಸ ನೋಡಿರೋ ಸಪ್ತಮ್ಮೇಗೌಡ ಕೂಡ ಥ್ರಿಲ್ ಆಗಿದ್ದಾರೆ. ಈ ಚಿತ್ರದಲ್ಲಿ ಮೂಲಕವೇ ಯುವರಾಜ್ ಕುಮಾರ್ ಅತಿ ದೊಡ್ಡ ಭರವಸೆ ಮೂಡಿಸುವ ಮೂಲಕ ಭವಿಷ್ಯದ ಸ್ಟಾರ್ ಆಗೋ ಭರವಸೆಯನ್ನು ಈಗಾಗಲೇ ಮೂಡಿಸಿದ್ದಾರೆ. ಏನು, ಇತ್ತ ಕಿಚ್ಚ ಸುದೀಪ ಫ್ಯಾಮಿಲಿಯ ಸಂಚಿತ್ ಚಾಂಚಿ ಕೂಡ ದೊಡ್ಡ ಭರವಸೆ ಮೂಡಿಸಿದ್ದಾರೆ. ನಟನೆ ಮತ್ತು ನಿರ್ದೇಶನದ ಹೀಗೆ ಎರಡನ್ನ ಮಾಡೋ ಮೂಲಕ ಜಿಮ್ಮಿ ಆಗಿಯೇ ಹೊಳೆಯುತ್ತಿದ್ದಾರೆ. ಮುಂದಿನ ಸ್ಟಾರ್ ನಟರಲ್ಲಿ ಸಂಚಿತ್ ಸಂಜೀವ್ ಕೂಡ ರೇಸ್ನಲ್ಲಿದ್ದಾರೆ ಅನ್ನುವ ನಂಬಿಕೆ ಮೂಡಿಬಂದಿದೆ. ದೊಡ್ಡಮನೆಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಪ್ರತಿನಿಧಿಸೋ ಕೆಲಸವನ್ನು ಯುವರಾಜ್ ಕುಮಾರ್ ಮಾಡುತ್ತಿದ್ದಾರೆ. ಇತ್ತ ಕಡೆಗೆ ಜೂನಿಯರ್ ಕಿಚ್ಚ ಎಂದು ಸಂಜೀವ್ ಕೂಡ ಕರೆಸಿಕೊಳ್ಳುತ್ತಿದ್ದಾರೆ. ಇವರೇ ಮುಂದಿನ ಭರವಸೆಯ ಸ್ಟಾರ್ ನಟರು ಅನ್ನೋ ನಂಬಿಕೆ ಮತ್ತು ಚರ್ಚೆ ಎರಡೂ ಕೂಡ ಶುರುವಾಗಿದೆ. ಏನು, ಇದರ ಮಧ್ಯೆ ರಿಯಲ್ ಸ್ಟಾರ್ ಒಪ್ಪಿ ಫ್ಯಾಮಿಲಿಯ ನಿರಂಜನ್ ಕೂಡ ಇದ್ದಾರೆ. ನಿರಂಜನ್ ಈಗಾಗಲೇ ತಮ್ಮ ಚಿಕ್ಕಮ್ಮನೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ದಾರೆ. ಅದರ ಜೊತೆಗೆ ನಾಯಕರಾಗಿ ಕೆಲವೊಂದು ಸಿನಿಮಾಗಳಲ್ಲಿ ಒಪ್ಪಿಕೊಂಡು ನಟಿಸಿದ್ದಾರೆ. ಆ ಸಿನಿಮಾಗಳನ್ನು ಇನ್ನೂ ಯಾವುದೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಆದರೂ ಭರವಸೆಯ ನಟರಲ್ಲಿ ನಿರಂಜನ್ ಕೂಡ ಇರೋದು ವಿಶೇಷವಾಗಿಯೇ ಅನಿಸ್ಬೋದು. ಇವರಲ್ಲದೆ ನಿರ್ಮಾಪಕ ಕೆ ಮಂಜು ಪುತ್ರ ಶ್ರೇಯಸ್ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಭರವಸೆಯ ನಟರಲ್ಲಿ ಒಬ್ಬರಾಗಿರೋ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಕಿಚ್ಚ ಸುದೀಪ್ ಹೇಳಿದಂತೆ ಪ್ರತಿ 10 ಇಲ್ಲ 15 ವರ್ಷಕ್ಕೊಮ್ಮೆ ಹೊಸ ಕಲಾವಿದರು ಬರ್ತಾನೆ ಇರ್ತಾರೆ. ಆ ಲೆಕ್ಕದಲ್ಲಿ ರವಿಚಂದ್ರನ್ ಪುತ್ರ ವಿಕ್ರಮ್ ರವಿಚಂದ್ರನ್ ಕೂಡ ಹೊಸ ಭರವಸೆ ಮೂಡಿಸಲಿದ್ದಾರೆ. ಹಾಗೆಯೇ ಮನೋರಂಜನ್ ರವಿಚಂದ್ರನ್ ಕೂಡ ಆ ಪ್ರಯತ್ನದಲ್ಲೇ ಇದ್ದಾರೆ ಎನ್ನಬಹುದು. ಏನು, ದೊಡ್ಡಮನಿಯ ವಿನಯ್ ರಾಜ್ಕುಮಾರ್ ಕೂಡ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಜನರ ಮನ ಗೆಲ್ಲುವಲ್ಲಿ ನಿರತರಾಗಿದ್ದಾರೆ. ಒಟ್ಟಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ನೀರು ಬಂದಾಗಿದೆ, ಹೊಸ ಭರವಸೆಯನ್ನು ಮೂಡಿಸಲಾಗಿದೆ.